ಟಿವಿ 24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಬಿಜಗರಣಿ ಗ್ರಾಮದ ಪ್ರಸಿದ್ಧ ಶ್ರೀ ಲಕ್ಷ್ಮಿ ದೇವಸ್ಥಾನದಲ್ಲಿ ಕಳ್ಳರು ಮನಿ ಮಂಗಲ ಸೂತ್ರವನ್ನು ಕದ್ದೊಯ್ದಿದ್ದಾರೆ. ಈ ಪರಿಸ್ಥಿತಿ ಬಹಿರಂಗವಾದ ಕೂಡಲೇ ನಾಗರಿಕರು ಬೆಚ್ಚಿಬಿದ್ದಿದ್ದು ಇನ್ನು ಕಳ್ಳರ ಕಾಟ ಇನ್ನು ಈ ತಾಲೂಕಿನಲ್ಲಿ ನಿಲ್ಲದಂತಾಗಿದೆ. ಕೆಲವೊಮ್ಮೆ ಮನೆಗಳತನ ಮಹಿಳೆಯರ ಕೊರಳಲ್ಲಿದ್ದ ಮಂಗಲಸೂತ್ರ ಕಿತ್ತುಕೊಂಡು ಓಡಿ ಹೋಗುವುದು, ಕೆಲವೊಮ್ಮೆ ದರೋಡೆಕೋರರ ಕೃತ್ಯಗಳು ಹೆಚ್ಚಾಗುತ್ತಿದ್ದು ಬಿಜಗರಣಿ ಗ್ರಾಮದ ಮಧ್ಯಭಾಗದಲ್ಲಿರುವ ಶ್ರೀ ಲಕ್ಷ್ಮಿ ದೇವಸ್ಥಾನದಲ್ಲಿ ಮಂಗಳವಾರ ರಾತ್ರಿ ಕಳ್ಳರು ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಒಂದು ತೊಲೆ ಮಂಗಳಸೂತ್ರ, 1.5 ತೊಲೆ ವಿಗ್ರಹ, ಅರ್ಧ ತೊಲೆ ನಾತನಿ ದೋಚಿದ್ದಾರೆ. ಬೆಲೆಬಾಳುವ ವಸ್ತುಗಳು ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದ್ದು, ದೇಗುಲದ ಮುಖ್ಯ ದ್ವಾರವನ್ನು ಮುರಿದು ಒಳನುಗ್ಗಿದ ಕಳ್ಳರು ಒಳಗಿದ್ದಂತಹ ಬೆಲೆಬಾಳುವ ವಸ್ತುಗಳನ್ನು ದೋಚುವ ಹಂತ ತಲುಪಿದ್ದು, ಪೊಲೀಸ್ ಆಡಳಿತ ಈ ರೀತಿ ಮಾಡುತ್ತಿದೆ ಎಂದು ಭಕ್ತರು ಆಶ್ಚರ್ಯ ಪಡುತ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಮಾಡುತ್ತಿದೆ ಎಂದು ಭಕ್ತರು ಪೊಲೀಸ್ ಆಡಳಿತದ ಮೇಲೆ ಆಶ್ಚರ್ಯ ಪಡುತ್ತಿರುವುದು ಒಂದೆಡೆ ಆದರೆ, ಈ ಕಳ್ಳತನದ ಬಗ್ಗೆ ತಿಳಿದ ನಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಈ ಕಳ್ಳತನದ ನಂತರ ಈಗ ಎಲ್ಲ ದೇವಸ್ಥಾನದ ಆಸ್ತಿ ಭದ್ರತೆ ವಿಚಾರ ಮುನ್ನೆಲೆಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ಆನಂದ ನಾಯಕ್, ಟಿವಿ 24 ಕನ್ನಡ ನ್ಯೂಸ್, ಬಿಜಗರಣಿ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.